ಅದು ಜೀರ್ಣೋದ್ಧಾರ ಆಗದೆ ಉಳಿದಿದೆ. ಅದಕ್ಕೋಸ್ಕರ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಮಸ್ಯೆಗಳು ಕಂಡಾಗ, ಪ್ರಶ್ನೆ ಇಟ್ಟಾಗ, ಆಗ ರಕ್ತೇಶ್ವರ ಗುಡಿಯ ಸಾನ್ನಿಧ್ಯ ಅದು ಜೀರ್ಣೋದ್ಧಾರ ಆಗಲಿಲ್ಲ, ಅದರಿಂದ ಸಮಸ್ಯೆಗಳು ಬರ್ತಾಯಿದೆ ಅಂತ ಕಂಡಿತು. ಆ ಹಿನ್ನೆಲೆಯಲ್ಲಿ ಕೇಳಿದಾಗ ಅದು ಎಲ್ಲಿ ಅಂತ ಕೇಳಿದಾಗ ಇಂಥ ದಿಕ್ಕಿನಲ್ಲಿ ಅಂತ ಹೇಳಿದರೆ, ನಾವು ಮರಳಿಸ ಬಂದು ನೋಡಿದಾಗ ಇದೇ ಪ್ರದೇಶದಲ್ಲಿ ಅದರ ಹಿಂದಿನ ಒಂದಷ್ಟು ಕುರುಹುಗಳು ಕಂಡಿತು. ಅದಕ್ಕೋಸ್ಕರ ತಕ್ಷಣ ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ಯಾಕೆಂದರೆ ಊರಿನವರಿಗೆ ಸುಖ ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಆದರೆ ನಮ್ಮ ನಂಬಿಕೆ, ಹಿಂದೂಗಳ ನಂಬಿಕೆ, ಈ ದೇಶದವರ ನಂಬಿಕೆ, ಇಲ್ಲಿರುವಂಥ ಎಲ್ಲ ಜಾಗದಲ್ಲಿ ಕೂಡ ಅಂದರೆ ಒಂದು ಕಲ್ಲು, ಮಣ್ಣು, ನೀರು ಎಲ್ಲವೂ ಪವಿತ್ರ ನಮಗೆ. ಆದರೆ ಎಲ್ಲದರಲ್ಲಿ ದೇವತಾ ಸಾನ್ನಿಧ್ಯ ಇದೆ ಅಂತ ನಂಬಿಕೊಂಡು ಬಂದಂಥ ಜನ ನಾವು. ಅದನ್ನು ನಾವು ಸ್ತುತಿಸಿದರೆ, ಪೂಜಿಸಿದರೆ, ಆರಾಧನೆ ಮಾಡಿದರೆ ಆವಾಗ ವ್ಯಕ್ತಿಗೆ, ಕುಟುಂಬಕ್ಕೆ ಮತ್ತು ಊರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥವ್ರು ನಾವು. ಅದಕ್ಕೋಸ್ಕರ ತಕ್ಷಣ ಇದನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭದಲ್ಲಿ ಈ ರಕ್ತೇಶ್ವರಿ ಸಾನ್ನಿಧ್ಯಕ್ಕೆ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ವಾಸ್ತುಶಿಲ್ಪಿ ಪ್ರಸಾದ್ ಮುಂದಿಂಗಳವರು ಅವರು ಮಾಡಿಕೊಟ್ಟರು. ಆಮೇಲೆ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೆರೆ ಇದೆ, ಸಾಮಾನ್ಯ ಇದ್ದೇ ಇರ್ತದೆ ಅನೇಕ ದೇವಸ್ಥಾನದಲ್ಲಿ ಕೆರೆಗಳು ಅದರ ಜೊತೆಯಲ್ಲಿ ಇರ್ತದೆ, ಅದು ಇದೆ ಅಂತ ಗೊತ್ತಾಗಿದೆ. ಇಲ್ಲಿಗೊಂದು ತಡೆಗೋಡೆ ಆಗಬೇಕು ಅಂತ ಯೋಚನೆ ಮಾಡಿ ಹೀಗೆ ಒಂದು ಸುಮಾರೊಂದು 3.25 ಕೋಟಿಯ ರೂಪಾಯಿಯ ವೆಚ್ಚದ ಒಂದು ಯೋಜನೆಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಈಗ ರಕ್ತೇಶ್ವರಿ ಗುರುಜಿಯ ಸಾನ್ನಿಧ್ಯ ಆಗಿದೆ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ದಿವಸ ತಗಲ್ಬೋದು ಅಂತ ಅನಿಸ್ತಾ ಇದೆ ನಮಗೆ. ಕೆಲಸ ಪ್ರಾರಂಭ ಆಗಿದೆ ಅಷ್ಟೇ ಅದು. ಅದಕ್ಕೋಸ್ಕರ ರಕ್ತೇಶ್ವರಿ ಗುಡಿಗೆ ರಕ್ತೇಶ್ವರಿಗೆ ಸಮಾಧಾನ ಆಗುವ ಹಾಗೆ, ಅವಳು ನಮಗೆ ಆಶೀರ್ವಾದ ಮಾಡುವ ಹಾಗೆ ಅದಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ತಕ್ಷಣ ಇದನ್ನು ಇದಕ್ಕೆ ಒಂದು ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾಡ್ದು 1ನೇ ತಾರೀಕಿಂದ 2 ಮತ್ತು 3ನೇ ತಾರೀಕಿಗೆ ಬ್ರಹ್ಮಕಲಶ, ಅದರ ಎರಡು ದಿವಸ ಹಿಂದಿನ ದಿನಗಳಲ್ಲಿ ಕೂಡ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಕಾರ್ಯಗಳು ನಡೀಲಿಕ್ಕಿದೆ. ಅದರ ಆಮಂತ್ರಣ ಪತ್ರಿಕೆ ನಿಮ್ಮಲ್ಲಿ ಕೊಟ್ಟಿದ್ದೇವೆ. 1ನೇ ತಾರೀಕಿಗೆ ಸಂಜೆ ಹಿಂದೂ ಕಾರ್ಯಗಳಿಗೆ ನಮಗೆ ಶಕ್ತಿಯಾಗಿ ನಿಂತು, ಪ್ರೇರಣೆಯಾಗಿ ನಿಂತು, ರಕ್ಷಣೆಯಾಗಿ ನಿಂತು ಅದು ಕನ್ನಡಕದ ಶ್ರೀರಾಮ. ಅದಕ್ಕೋಸ್ಕರ ಆ ಶ್ರೀರಾಮ ಮಂದಿರದಿಂದ ನಮ್ಮ ಹಸಿರುವಾಣಿ ಹೊರೆಕಾಣಿಕೆ ಅದು 2.5 ಗಂಟೆಗೆ ಇಲ್ಲಿಗೆ ಹೊರಡುತ್ತೆ. ಅದಾದ ನಂತರ ಆ ದಿವಸದ ಧಾರ್ಮಿಕ ಕಾರ್ಯಕ್ರಮಗಳು, ಮರು ದಿವಸ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಸಂಜೆ ಹೊತ್ತಿಗೆ ಒಂದು ಯಕ್ಷಗಾನ ನಾಟ್ಯ ವೈಭವ, 3ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಯಿಂದ ಗಣಹೋಮ, 8:10ಕ್ಕೆ ಮಿಥುನ ಲಗ್ನದಲ್ಲಿ ರಕ್ತೇಶ್ವರ ಮುನಿಯವರ ಮಂಚ ಪ್ರತಿಷ್ಠೆ ಮತ್ತು ಗುಳಿಗ ದೈವದ ಪ್ರತಿಷ್ಠಾ ಕಲಶೋತ್ಸವ ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ಮೇಲೆ 11 ಗಂಟೆಯಿಂದ ಒಂದು ಧಾರ್ಮಿಕ ಸಭೆ, ಅದರಲ್ಲಿ ಪರಂಪೂಜ್ಯ ಶ್ರೀ 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 ಸತ್ಯಾನಂದ ಭಾರತೀ ಮಹಾಸ್ವಾಮಿಗಳು, ಎಡಿನೀರು ಮಠ.